ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಅಕ್ಷರದಾಸೋಹ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಮಿನಿ ವಿಧಾನಸೌಧದ ಮಾರ್ಗವಾಗಿ ಡಿಡಿಪಿಐ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅಕ್ಷರ ದಾಸೋಹ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನಾ ಮೆರವಣಿಗೆಯು ಬುಧವಾರ ದಿನಾಂಕ 20 ನವೆಂಬರ್ 2024 ಮುಂಜಾನೆ 10:30 ಕಲಬುರಗಿ ನಗರದ ಜಗತ್ ವೃತ್ತದಿಂದ ವಿಧಾನಸೌಧದ ಮಾರ್ಗವಾಗಿ ಡಿಡಿಪಿಐ ಕಚೇರಿಯವರೆಗೆ ಜರುಗಿತು. ಈ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಿತ ಅಖಿಲ ಕರ್ನಾಟಕ ಅಕ್ಷರ ದಾಸೋಹ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮರಿಯಪ್ಪ ಹಳ್ಳಿ, ಜಿಲ್ಲಾ ಸಂಚಾಲಕರಾದ ಮರೆಪ್ಪ ಮೇತ್ರೆ, ಉವಿ ಸಂಚಾಲಕರಾದ ಉದಯಕುಮಾರ್ ಸಾಗರ್, ಜಿಲ್ಲಾಧ್ಯಕ್ಷರಾದ ಮುಕ್ತಾ ಚಂದ, ಜಿಲ್ಲಾ ಉಪಾಧ್ಯಕ್ಷರಾದ ಸುನಿತಾ ಕುಂಬಾರ್, ಸಂಘಟನಾ ಸಂಚಾಲಕರಾದ ಡಾಕ್ಟರ್ ಜಯಕುಮಾರ್ ನೂಲ್ಕರ್, ಜಿಲ್ಲಾ ಕಾರ್ಯದರ್ಶಿಗಳಾದ ಮಹಾದೇವಿ ನಿಂಬಾಳ್, ಚಿತ್ತಾಪುರ ತಾಲೂಕಾಧ್ಯಕ್ಷರಾದ ಸುವರ್ಣ ಶಾಂಪುರಹಳ್ಳಿ, ಶಹಬಾದ್ ತಾಲೂಕಾಧ್ಯಕ್ಷರಾದ ಸಂಪತ್ ಕುಮಾರಿ ಆರ್, ಕಾಳಗಿ ತಾಲೂಕಾಧ್ಯಕ್ಷರಾದ ಸಿದ್ದಮ್ಮ ಎಡಗಿ, ಕಲ್ಪನಾ, ಜ್ಯೋತಿ, ಮಲ್ಲಿಕಾರ್ಜುನ್ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಇಂದು ಬಿಸಿ ಊಟ ನೌಕರದಾರರು ಮತ್ತು ದಲಿತ ಸಂಘರ್ಷ ಸಮಿತಿ ಜಂಟಿಯಾಗಿ ಜಗತ್ ಸರ್ಕಲ್ದಿಂದ ಡಿಡಿಪಿಐ ಕಚೇರಿವರೆಗೆ ನಾವು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡೋದ್ರ ಮುಖಾಂತರ ಬಿಸಿ ಊಟ ನೌಕರರ ಸುಮಾರು 10 ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದ ಮೇಲೆ ಒತ್ತಡ ತರೋದು ಮತ್ತು ತಕ್ಷಣವೇ ಡಿಡಿಪಿಐ ಕೈಯಲ್ಲಿ ಬರ್ತಕ್ಕಂಥ ಕೆಲವೊಂದು ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇಲ್ಲಿಂದ ಅಲ್ಲಿವರೆಗೆ ನಾವು ಮೆರವಣಿಗೆಯನ್ನು ಹೋಗ್ತಾ ಇದ್ದೀವಿ. ಸರ್ಕಾರ ಇಲ್ಲಿವರೆಗೆ ಸುಮಾರು 23 ವರ್ಷಗಳಿಂದ ಬಿಸಿ ಊಟ ನೌಕರದಾರರಿಗೆ ಸುಮಾರು 300 ಹಿಡಿದು 3,600 ವರೆಗೆ ಸಂಬಳವನ್ನು ಕೊಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕವಾದ ಸಂಬಳ ಇದೆ. ವೈಜ್ಞಾನಿಕವಾಗಿ ಕನಿಷ್ಠ ಸಮಾನ ಕೆಲಸಕ್ಕೆ ಸಮಾನ ವೇತನದ ಸಂಬಳ ಆದರೂ ಸರ್ಕಾರ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನವೆಂಬರ್ 22 ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ಶ್ರಾವಸ್ತಿ ಟ್ರಸ್ಟ್ ಕಲಬುರಗಿಯ ವತಿಯಿಂದ ಕಣ್ಮಣಿ ಎನ್ನುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರಾವಸ್ತಿ ಟ್ರಸ್ಟ್ ಕಲಬುರಗಿಯ ಚೇರ್ಮನ್ ಡಾಕ್ಟರ್ ಕಿರಣ್ ಎ ದೇಶ್ಮುಖ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನವೆಂಬರ್ 22 ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಯವರ ಹುಟ್ಟುಹಬ್ಬದ ದಿನದಂದು ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ಶ್ರಾವಸ್ತಿ ಟ್ರಸ್ಟ್ ಕಲಬುರಗಿಯ ವತಿಯಿಂದ ಅತ್ಯಂತ ಪ್ರಮುಖ ಸಮಾರಂಭವಾದ ಕಣ್ಮಣಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅಂದು ಮಕ್ಕಳು ಮತ್ತು ಶಿಕ್ಷಕರಿಗೆ ಉಚಿತ ಕನ್ನಡಕಗಳನ್ನು ವಿತರಿಸುತ್ತಿದ್ದೇವೆ ಎಂದು ಶ್ರಾವಸ್ತಿ ಟ್ರಸ್ಟ್ನ ಚೇರ್ಮನ್ ಡಾಕ್ಟರ್ ಕಿರಣ್ ಎ ದೇಶ್ಮುಖ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟಿಗಳಾದ ಮಜರ್ ಆಲಂ ಖಾನ್, ಪ್ರವೀಣ್ ಪಾಟೀಲ್ ಹರ್ವಾಳ್, ಫಾರೂಕ್ ಹುಸೇನ್ ಮನಿಯಾಲ್, ಡಾಕ್ಟರ್ ಸಿದ್ಧಾರ್ಥ್ ಕೋರ್ವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ,
22ನೇ ತಾರೀಕು ನಮ್ಮ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವ್ರದ ಒಂದು ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ. ಈ ಹುಟ್ಟುಹಬ್ಬಕ್ಕೆ ನಾವೊಂದು ವಿಶೇಷವಾದ ಕಾರ್ಯಕ್ರಮ ಕಣ್ಮಣಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. 22ನೇ ತಾರೀಕು ನಿಮಗೆಲ್ಲ ತಿಳಿದಿದ್ದಂಗೆ ಭಾಳ ವರ್ಷಗಳಿಂದ ಮಾನ್ಯ ಸಚಿವರು ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು, ಯಾವುದೇ ರೀತಿಯ ವಿಜೃಂಭಣೆಯಿಂದ ಆಚರಿಸಬೇಡಿ ಅಂತ ಅವರು ಒಂದು ಹಲವಾರು ವರ್ಷಗಳಿಂದ ಬರ್ತ್ಡೇ ಕೂಡ ಆಚರಿಸ್ತಾ ಇಲ್ಲ. ಅದಕ್ಕೆ ಅವರ ಆತ್ಮೀಯರಿಗೆ ಹಾಗೂ ಅಭಿಮಾನಿಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಹಲವಾರು ವರ್ಷಗಳಿಂದ ಇದೇ ಥರ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಅದು ಸ್ಕೂಲಲ್ಲಿ ಬುಕ್ಸ್ ವಿತರಣೆ ಇರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಿಗೆ ಕುಕ್ಕರ್ ವಿತರಣೆ ಆಗಿರ್ಬೋದು ಹಾಗೂ ಪೌರ ಕಾರ್ಮಿಕರಿಗೆ ಸಾರಿ ವಿತರಣೆ ಆಗಿರ್ಬೋದು, ಡ್ರೆಸ್ ವಿತರಣೆ ಆಗಿರ್ಬೋದು ಹಾಗೂ ಶಾಲಾ ಮಕ್ಕಳಿಗೆ ನಾವು ಚಿಕಿತ್ಸೆ, ಭಾಳಷ್ಟು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಈ ಥರ ಭಾಳ ಕಾರ್ಯಕ್ರಮವನ್ನು ಆಚರಿಸ್ತಿದ್ದೀವಿ. ಕಳೆದ ವರ್ಷ ನಾವು ಒಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ಭಾಗಕ್ಕೆ ಸ್ಪೋರ್ಟ್ಸನ್ನು ಒಂದು ಎನ್ಕರೇಜ್ ಮಾಡಬೇಕು ಅಂತ ಒಂದು ದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಸುಮಾರು 177 ಟೀಮ್ಸ್ ಬಂದಿದ್ದವು. ಅದು ಕೂಡ ಅತ್ಯಂತ ಸಕ್ಸಸ್ಫುಲ್ ಆಗಿ ಕಳೆದ ವರ್ಷ ಮಾಡಿದ್ದೀವಿ. ಅದೇ ರೀತಿ ಈ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ನಮ್ಮ ಟ್ರಸ್ಟೀಸು ಹಾಗೂ ನಮ್ಮ ಟೀಮ್ ಎಲ್ಲ ಕುಳಿತುಕೊಟ್ಟು ಏನು ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ಕಣ್ಮಣಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈ ಕಾರ್ಯಕ್ರಮ ಏನಂದರೆ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ ಚಿಲ್ಡ್ರನ್ ಸ್ಪೆಷಲಿ ಆಫ್ಟರ್ ಕೋವಿಡ್, ಯಾಕಂದರೆ ಕೋವಿಡಲ್ಲಿ ಭಾಳಷ್ಟು ಆನ್ಲೈನ್ ಕ್ಲಾಸಸ್ ಎಲ್ಲ ತಗೋತಾ ಇದ್ರು. ನಾವು ನೋಡಿ ಬಂದಿದ್ದೇನೆಂದರೆ ಸ್ಕೂಲ್ ಚಿಲ್ಡ್ರನ್ಗಳಲ್ಲಿ ಕನ್ನಡಕ ಸ್ಪೆಕ್ಸ್ ವಿಷನ್ ಪ್ರಾಬ್ಲಮ್ ಭಾಳ ಇದೆ ಅಂತ ನಮಗೊಂದು ಮಾಹಿತಿ ಬಂತು. ಅದಕ್ಕೋಸ್ಕರ ನಾವು ಇದೊಂದು ಯಾಕೆ ನಮ್ಮ ಕಡೆಯಿಂದ ಉಚಿತವಾಗಿ ನಮ್ಮ ಶಾಲಾ ಮಕ್ಕಳಿಗೆ ಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸಿಗೆ, ಯಾಕಂದರೆ ಬಡ ಮಕ್ಕಳು ಇರೋದು ಯೂಶಲಿ ಸರ್ಕಾರಿ ಶಾಲೆಗಳಲ್ಲಿ, ಯಾಕೆ ಮಾಡಬಾರ್ದು ಅಂತ ನಾವೊಂದು ವಿಚಾರಣೆ ಮಾಡಿ ನಾವೆಲ್ಲರೂ ಕಲ್ತು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೀವಿ. ಸುಮಾರು ಒಂದು ವಾರಗಳಿಂದ ಇವತ್ತು ನಮ್ಮ ಟೀಮು ಹಾಗೂ ಸುಮಾರು 100 ಜನ ವಾಲಂಟಿಯರ್ಸು ಪ್ಲಸ್ ಸುಮಾರು 15 ಜನ ಏನು ಆಪ್ಟೋಮೆಟ್ರಿಸ್ಟ್ ಅಂತ ಹೇಳ್ತೀವಿ ನಾವು, ಆಪ್ಟೋಮೆಟ್ರಿಸ್ಟು ಅವರು ಸೇರಿ ಕಲಬುರಗಿ ನಗರದಲ್ಲಿ ಸುಮಾರು 26 ಶಾಲೆಗಳಲ್ಲಿ ನಾವು ಸ್ಕ್ರೀನಿಂಗನ್ನು ಮಾಡಿದ್ದೀವಿ. ಒಂದು ವಿಷನ್ ಪ್ರಾಬ್ಲಮ್ ನಾವು ಸ್ಕ್ರೀನ್ ಮಾಡಬೇಕಂದ್ರೆ 2-3 ಸ್ಕ್ರೀನಿಂಗ್ ಆಗ್ತವೆ. ಒಂದು ಪ್ರೈಮರಿ ಸ್ಕ್ರೀನಿಂಗು, ಒಂದು ಸೆಕೆಂಡ್ರಿ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೆಕೆಂಡ್ರಿ ಸ್ಕ್ರೀನಿಂಗ್ ಅಂದರೆ ಆಪ್ಟೋಮೆಟ್ರಿಸ್ಟ್ ಬಂದು ಕರೆಕ್ಟ್ ಅದ ಇಲ್ಲ ಯಾವ ನಂಬರ್ ಬೇಕು ಆ ಟೈಪ್ ಅವರು ಸ್ಕ್ರೀನ್ ಮಾಡಿ ಅದು ನಂಬರನ್ನು ವಿತರಣೆ ಮಾಡ್ತಾರೆ. ಸೊ ನಾವು ಸುಮಾರು 10,000 ಜನರಿಗೆ ಪ್ರೈಮರಿ ಸ್ಕ್ರೀನಿಂಗ್ ಮಾಡಿದ್ದೀವಿ ಈಗ ಆಲ್ರೆಡಿ. ಅದರಲ್ಲಿ ಸೆಕೆಂಡ್ರಿ ಸ್ಕ್ರೀನಿಂಗ್ ಅಂದರೆ ಪ್ರೈಮರಿ ಸ್ಕ್ರೀನಿಂಗ್ ಆದಮೇಲೆ ಸೆಕೆಂಡ್ರಿ ಸ್ಕ್ರೀನಿಂಗ್ ಏನು ಅದರಲ್ಲಿ ಯಾರು ಶಾರ್ಟ್ ಲಿಸ್ಟ್ ಮಾಡ್ತೀವಿ, ಯಾರಿಗೆ ಡೌಟ್ ಬರುತ್ತೆ ವಿಷನ್ ಪ್ರಾಬ್ಲಮ್ ಇದೆ ಅಂತ, ಅದು ಆಪ್ಟೋಮೆಟ್ರಿ ಸುಮಾರು 882 ಜನಕ್ಕೆ ಸೆಕೆಂಡ್ರಿ ಸ್ಕ್ರೀನಿಂಗ್ ಮಾಡಿದ್ದೀವಿ. ಅದರಲ್ಲಿ 572 ಜನಕ್ಕೆ ಕನ್ನಡಕ ಬಂದಿದೆ. ಇವರು ಯಾರೂ ಕನ್ನಡಕ ಹಾಕೋತಾ ಇರಲಿಲ್ಲ, ಅವ್ರಿಗೆ ಗುರುತು ಇರಲಿಲ್ಲ. ಯಾಕಂದರೆ ಯಾವಾಗ ಅಕ್ಷರಗಳು ಕಾಣಲ್ಲ ಆವಾಗ ಅವರು ವಿದ್ಯಾಭ್ಯಾಸ ಮ್ಯಾಗೂ ಕೂಡ ಎಫೆಕ್ಟ್ ಬೀಳುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ನಾವು ಈ ಥರ ಮಾಡೋಣ ಅಂತ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. 572 ಜನಕ್ಕೆ ಕನ್ನಡಕ ಇದೆ, ಇನ್ನೂ ಸ್ವಲ್ಪ ಸೆಕೆಂಡ್ರಿ ಸ್ಕ್ರೀನಿಂಗ್ ಆಗಬೇಕು, ನಾಳೆ ನಾಡದಲ್ಲಿ ಮುಗಿಸ್ತೀವಿ. ಸೊ ಅದರಲ್ಲಿ ಈವನ್ ಶಿಕ್ಷಕರು ಕೂಡ ಭಾಳಷ್ಟು ಜನ ಸುಮ್ಮನೆ ತಪಾಸಣೆ ಮಾಡಬೇಕಂದ್ರೆ ಒಂದು 22 ಜನ ಶಿಕ್ಷಕರು ಕೂಡ ಕನ್ನಡಕ ಬಂದಿದೆ. ಇದರಲ್ಲಿ 21 ಜನ ಅಂದರೆ ಇದಕ್ಕೆ ಸ್ವಲ್ಪ ಹೈಯರ್ ಚೆಕಪ್ ಬೇಕಾಗಿತ್ತು, ಅವ್ರಿಗೆ ನಾವು ಉಚಿತವಾಗಿ ಏನೇ ಚಿಕಿತ್ಸೆ ಇದ್ದರೂ ಆಸ್ಪತ್ರೆಯಲ್ಲಿ ನಾವು ಟೈಪ್ ಮಾಡ್ಕೊಂಡಿದ್ವಿ ದೃಷ್ಟಿ ಹಾಸ್ಪಿಟಲ್ ಅಂತ, ಅಲ್ಲಿ ನಾವು ರೆಫರ್ ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮ ಈ ಒಂದು ಏನು ಇಷ್ಟು ನಾವೆಲ್ಲ ಸ್ಕ್ರೀನಿಂಗ್ ಮಾಡಿಬಿಟ್ಟಿದ್ದೀವಿ, ಇವ್ರಿಗೆ ಆಲ್ರೆಡಿ ನಾವು ಸ್ಪೆಕ್ಸಿಗೆ ಆರ್ಡರ್ ಮಾಡಿದ್ದೀವಿ. ಸೊ ನಾಳೆ ಬರ್ತವೆ. ಸೊ ನಾಡಿದ್ದು ದಿನ ಸಾಯಂಕಾಲ, ಸಾರಿ ನಾಡಿದ್ದು ರಂಗ್ ಮಂದಿರಲ್ಲಿ ಬೆಳಗ್ಗೆ 11:00 ನಾವೊಂದು ಕಾರ್ಯಕ್ರಮ ಮಾಡಿ ಯಾರ್ಯಾರಿಗೆ ಕನ್ನಡಕ ಬಂದಿದೆ ಅವರೆಲ್ಲರಿಗೂ ಅಲ್ಲಿ ಕರೆಸಿಬಿಟ್ಟು ಇದೊಂದು ವಿತರಣೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 11:00 ಬೆಳಗ್ಗೆ 22ನೇ ತಾರೀಕು 11:30 ಗಂಟೆಗೆ ರಂಗ್ ಮಂದಿರದಲ್ಲಿ ಮಾಡ್ತಾಯಿದ್ವಿ ಸರ್.
ಲಾಂಚಿಂಗ್ ಅಂದರೆ ಇಲ್ಲಿ ಲೋಕಲ್ ನಮ್ಮದು ಲೀಡರ್ಸಿಗೆ ನಾವು ಕರಿತೀವಿ, ಎಲ್ಲ MLA MLCs ಎಲ್ಲರಿಗೆ ಇನ್ವೈಟ್ ಮಾಡ್ತೀವಿ, ಯಾರ್ಯಾರು ಅವೈಲೇಬಲ್ ಇದ್ದಾರೆ ಅವ್ರು ಬರ್ತಾರೆ ಸರ್. ನವೆಂಬರ್ 23ರಂದು ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ 14ನೇ ವರ್ಷದ ಪುಣ್ಯಸ್ಮರಣೆಯ ನಿಮಿತ್ತ ಪರಮಪೂಜ್ಯ ಡಾಕ್ಟರ್ ಕಲ್ಲಯ್ಯ ಅಜ್ಜನವರ ತುಲಾಭಾರ ಹಾಗೂ ಸ್ವರನಮನ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ 14ನೆಯ ಪುಣ್ಯಸ್ಮರಣೆಯ ನಿಮಿತ್ತ ಪರಮಪೂಜ್ಯ ಡಾಕ್ಟರ್ ಕಲ್ಲಯ್ಯ ಅಜ್ಜನವರ ತುಲಾಭಾರ ಹಾಗೂ ಸ್ವರನಮನ ಸಂಗೀತ ಕಾರ್ಯಕ್ರಮವು ದಿನಾಂಕ 23ನೇ ನವೆಂಬರ್ 2024ರ ಶನಿವಾರದಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸಾಹಿತ್ಯ ಮಂಟಪದಲ್ಲಿ ಕಲಬುರಗಿ ಜಿಲ್ಲೆಯ ಹಿರಿಯ ಮತ್ತು ಕಿರಿಯ ಸರ್ವ ಕಲಾವಿದರ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಕುರಿತು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಅಣ್ಣಾರಾವ್ ಶೆಳಗಿ ಮತ್ತಿಮೂಡ್, ಬಾಬುರಾವ್ ಕೋಬಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಮಾಧ್ಯಮದ ಎಲ್ಲ ಹಿರಿಯರಿಗೂ, ನನ್ನ ಸಹೋದರರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ದಿನಾಂಕ 23/11/2024 ಶನಿವಾರ ಕಲಬುರಗಿಯ ಕನ್ನಡ ಭವನದ ಸಾಹಿತ್ಯ ಮಂಟಪ ವೇದಿಕೆಯಲ್ಲಿ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ 14ನೇ ಪುಣ್ಯಸ್ಮರಣೆ ನಿಮಿತ್ತವಾಗಿ ಸದ್ಯದ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳು ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯ ಅಜ್ಜನವರ ತುಲಾಭಾರ, ಅಂದರೆ ನಮ್ಮ ಕಲಬುರಗಿ ಜಿಲ್ಲೆಯ ವತಿಯಿಂದ ಒಟ್ಟು 5 ತುಲಾಭಾರಗಳನ್ನು ಪೂಜ್ಯರಿಗೆ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರವಾಗಿರ್ತಕ್ಕಂಥ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು, ಮಾನ್ಯ ಸಚಿವರು, ಶಾಸಕರುಗಳು ಹಾಗೂ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರಾಗಿರ್ತಕ್ಕಂಥ ಖ್ಯಾತ ಕೊಳಲು ವಾದಕರು, ಸಂಗೀತ ನಿರ್ದೇಶಕರಾದ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬೆಂಗಳೂರು, ಅದೇ ರೀತಿಯಾಗಿ ವಿದುಷಿ ಶ್ರೀಮತಿ ಸಂಗೀತ ಕಟ್ಟಿ ಬೆಂಗಳೂರು, ಪಂಡಿತ್ ಕುಮಾರ್ ಮರಳೂರು ಅಂತಾರಾಷ್ಟ್ರೀಯ ಕಲಾವಿದರು ಧಾರವಾಡ, ಅದೇ ರೀತಿಯಾಗಿ ಪಂಡಿತ್ ಕೃಷ್ಣೇಂದ್ರ ವಾಡೇಕರ್ ಅಂತಾರಾಷ್ಟ್ರೀಯ ಕಲಾವಿದರು ಹುಬ್ಬಳ್ಳಿ, ವೀರೇಶ್ವರ ಪುಣ್ಯಾಶ್ರಮದ ಪ್ರಾಚಾರ್ಯರು KPG ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಪಂಡಿತ್ ವಿಶ್ವನಾಥ್ ಹಿರೇಮಠ್ ಕುಕ್ನೂರ್ ಅವರು, ಅದೇ ರೀತಿಯಾಗಿ ಉಚ್ಚಯ್ಯ ಗವಾಯಿಗಳು ವೀರೇಶ್ವರ ಪುಣ್ಯಾಶ್ರಮ, ಈ ಎಲ್ಲ ಕಲಾವಿದರಿಗೆ ಹೆಸರಾಂತ ತಬಲಾ ವಾದಕರು, ಧಾರವಾಡ ಆಕಾಶವಾಣಿಯ ನಿಲಯದ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರಾಗಿರ್ತಕ್ಕಂಥ ಪಂಡಿತ್ ಶಾಂತಿಂಗ್ ದೇಸಾಯಿ ಕಲ್ಲೂರ್, ಮಳೆ ಮಲ್ಲೇಶ್ ದೇಸಾಯಿ ಕಲ್ಲೂರ್, ರಘುನಂದನ್ ಗೋಪಾಲ್ ದೇಸಾಯಿ ಕಲ್ಲೂರ್ ಹಾಗೂ ಸಿತಾರ್ ವಾದನವನ್ನು ಕುಮಾರಿ ಭಾಗ್ಯಶ್ರೀ ಎಸ್ ಹೋಗಾರ್ ಧಾರವಾಡ, ಇನ್ನೋರ್ವ ತಬಲಾ ವಾದಕರಾಗಿರ್ತಕ್ಕಂಥ ಶ್ರೀ ಪಂಡಿತ್ ವೀರಭದ್ರಪ್ಪ ಬೆಣಕಲ್ ಸಂಗೀತ ಶಿಕ್ಷಕರು ಚಿತ್ರದುರ್ಗ, ಅದೇ ರೀತಿಯಾಗಿ ಹಾರ್ಮೋನಿಯಂ ಸಾಥಿಯನ್ನು ನಮ್ಮ ಕಲಬುರಗಿಯ ಹಿರಿಯ ಕಲಾವಿದರಾದ ಪಂಡಿತ್ ರೇವಯ್ಯ ವಸ್ತ್ರದ ಮಟ್ಟು ಸರ್ ಅವರು ಎಲ್ಲ ಕಲಾವಿದರಿಗೆ ಹಾರ್ಮೋನಿಯಂ ಸಾಥಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಕಲಾವಿದರಾಗಿರ್ತಕ್ಕಂಥ ಪಂಡಿತ್ ಜಡೇಶ್ ದೇಸಾಯಿ ಕಲ್ಲೂರು ಅಂತಾರಾಷ್ಟ್ರೀಯ ಕಲಾವಿದರು, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಕಲಬುರಗಿಯ ಎಲ್ಲ ಹಿರಿಯ ಕಿರಿಯ ಕಲಾವಿದರು, ವೀರೇಶ್ವರ ಪುಣ್ಯಾಶ್ರಮದ ಗುರುಬಂಧುಗಳು ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿರಂತರವಾಗಿರ್ತಕ್ಕಂಥ 12 ಗಂಟೆ ಬೆಳಿಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೆ ನಿರಂತರವಾಗಿರ್ತಕ್ಕಂಥ ಸಂಗೀತ ಕಾರ್ಯಕ್ರಮವನ್ನು ನಡ್ಕೊಂಡು ಬರ್ತಾ ಇದೆ. ಇಂಥ ಒಂದು ಯೋಗ ಆದಂಥ ಕಾರ್ಯಕ್ರಮವನ್ನು ಪತ್ರಿಕೆ ಮಾಧ್ಯಮದವರು ಭಾಳ ಒಂದು ಶ್ರದ್ಧೆಯಿಂದ, ಪುಟ್ಟರಾಜ ಗವಾಯಿಗಳಂದ್ರೆ ಅಂಧರಿಗೆ, ಅನಾಥರಿಗೆ, ದೀನ ದಲಿತರಿಗೆ ಆಸರೆ ನೀಡಿರ್ತಕ್ಕಂಥ ಒಬ್ಬ ಅಂಧ ವ್ಯಕ್ತಿಗಳವರು, ನಮ್ಮಂಗೆ ಅವರು ಕಣ್ಣಿಲ್ಲದವರು, ಕಣ್ಣಿಲ್ಲದವರಾಗಿ ಇವತ್ತು ಕಣ್ಣಿದ್ದವರನ್ನು ಸಮಾಜಕ್ಕೆ ಉದ್ಧಾರ ಮಾಡಲು ಮೊದಲು ಕಳಿಸಾರ ಅಂದರೆ ಅದು ನಮ್ಮೆಲ್ಲರ ಭಾಗ್ಯ. ಬರೀ ಕಣ್ಣಿಲ್ಲದವ್ರಿಗೆ ಅಷ್ಟೇ ಅಲ್ಲ, ಕಣ್ಣಿದ್ದವರಿಗೆ, ಅನಾಥರಿಗೆ ಎಲ್ಲರಿಗೆ ಉಚಿತವಾಗಿ ಅನ್ನ ಪ್ರಸಾದ, ಆಮೇಲೆ ಬಟ್ಟೆ, ಅಲ್ಲಿ ಇರಾಕ ವಸತಿ ಎಲ್ಲವನ್ನು ಕೊಟ್ಟು ಸುಮಾರು 16 ವರ್ಷಗಟ್ಟಲೆ ಆಶ್ರಮದಲ್ಲಿ ಇಟ್ಟುಕೊಂಡು ವಿದ್ಯೆ ಕಲಿಸಿ ಇವತ್ತಿನ ದಿವಸ ಹೊರಗಡೆ ನಾವೆಲ್ಲ ಬಂದಿದ್ದೇವೆ.
ನಮ್ಮ ಜೊತೆ ಸಾಕಷ್ಟು ಜನ ಇಲ್ಲಿವರೆಗೆ ನಮ್ಮ ಅಣ್ಣಾರ ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಎಲ್ಲ ಯಾರ್ಯಾರು ಬರ್ತಾರೆ ಸಂಗೀತಕ್ಕೆ, ನಮ್ಮ ಭಾವರ ಕೋಬಾಳವರು, ಆಮೇಲೆ ನಮ್ಮ ಸಿದ್ದಣ್ಣ ಅವರು, ಹೀಗೆಲ್ಲ ಇದಕ್ಕೆ ಒಂದು ಮಾಸ ಸಂತೋಷ ನನಗೆ. ಇವರೆಲ್ಲರ ಎಲ್ಲ ಕಲಾವಿದರು ಕೂಡಿ ನಮ್ಮ ಈ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಸಂಗೀತಗಾರರು ಕೂಡಿ ಇದು ಅಧ್ಯಕ್ಷ ಸ್ಥಾನ ನೀವಾದರೆ ಇದಕ್ಕೆ ಯೋಗ್ಯ ಆಗ್ತದೆ ಅಂಥೇಳಿ ಭಾಳ ಪ್ರೀತಿಯಿಂದ ನಮಗೆ ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮ ಸಿದ್ದಣ್ಣ ದೇಸಾಯಿ ಕಲ್ಲರವರಿಗೆ ಕಾರ್ಯದರ್ಶಿಗಳು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದ. ಇದಕ್ಕೆ ಯಾರು ಕೊಟ್ಟು ಅಂದ್ರೆ ಪುಟ್ಟರಾಜಗಾರಿಗಳ ಆಶೀರ್ವಾದ ಅಂತ. ಇಲ್ಲಿಕ್ಕ ನಮ್ಗೆ ಯಾರು ಕೇಳ್ತಿದ್ರಿ ಅಂದ್ರಿಗೆ ಇವತ್ತಿನ ದಿವಸ ಕೆಲವೊಬ್ಬರ ಪರಿಸ್ಥಿತಿ ನೀವೆಲ್ಲ ನೋಡ್ತಿರಬೇಕು, ಎಂತೆಂಥ ತೊಂದರೆಗಳಿರ್ತವೆ. ಕಣ್ಣಿದ್ದವ್ರು ಅಷ್ಟೇ, ಕಣ್ಣಿಲ್ಲದವ್ರು ಅಷ್ಟೇ, ಅವ್ರವ್ರ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಭಾಳ ಇದಾಗ್ತೂ ಆಗ್ತದೆ. ಅಂಥದ್ದು ಪುಟ್ಟರಾಜ ಗವಾಯಿಗಳು ನಮಗೆ ಕೆಳಗೆ ಕುಂತವ್ರನ್ನ ಮೇಲೆ ಕೂಡಿಸ್ಬೇಕಾದ್ರೆ ಅವ್ರ ಆಶೀರ್ವಾದ ಹೇಳೋಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಅಂತ ಇವತ್ತಿನ ದಿವಸ ನಮಗೆ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರ ಒಳಗೆ ನನಗೆ ಡಾಕ್ಟರೇಟ್ ಸಿಕ್ತ ಅಮೇರಿಕದಿಂದ, ಗೌರವ ಡಾಕ್ಟರೇಟ್ ಸಿಕ್ತು ನನಗೆ. ಅದಕ್ಕೆ ಯಾರು ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ಅಲ್ಲ, ಅವರೇ ವಿದ್ಯೆ ಕೊಡ್ಲಿಕ್ಕೆ ಅದೇಲಿ ಬರ್ತಿತ್ತು. ಹಿಂಗೆ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಹೇಳಿ ನಂದು ಬರೀ ಅಲ್ಲ, ಇಲ್ಲೇನು ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಕಲಾವಿದರು ಗುರುಗಳ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಅದು ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಅವರಿಗೆ ಒಂದು ಕಲಾವಿದರು ಇವತ್ತಿನ ದಿವಸ ಅವ್ರು ಯಾಕೆ ಮಾಡ್ತಾರೆ ಅಂದರೆ, ಸುಮಾರು ಒಂದು ಸಾವಿರಾರು ವಿದ್ಯಾರ್ಥಿಗಳು ಸಂಗೀತದಲ್ಲಿ ಉತ್ತೀರ್ಣ ಪರೀಕ್ಷೆ ಅವರೆಲ್ಲ ಪಾಸಾಗಿದ್ದಾರೆ. ಸಂಗೀತದಲ್ಲಿ ವಿದ್ವತ್ತು ವಿಷಯಾರ್ಧ ಅಲಂಕಾರ ಪದವಿ ಅಂತಿರ್ತಾವೆ, ಅವೆಲ್ಲ ಪಾಸಾಗಿದ್ದಾರೆ. ಸರ್ಕಾರ ಅವ್ರಿಗಿನ ಹುದ್ದೆ ಕರೆಯವಲ್ರು, ನೌಕರಿ ಕರೆಯವಲ್ರು. ಈ ಒಂದು ಕಾರ್ಯಕ್ರಮದಿಂದಲೇ ಜನರಿಗೆ ಎಚ್ಚರಿಕೆ ಮಾಡ್ಬೇಕಂತೇಳಿ ಇವರೆಲ್ಲ ಇಟ್ಕೊಂಡ್ರೆ ಈ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಇದು ಪುಟ್ಟರಾಜ ಗವಾಯಿಗಳಂದ್ರೆ ಅವರು ಅಂಧರಿಗೆ, ಅನಾಥರಿಗೆ, ದೀನ ದಲಿತರಿಗೆ ಎಲ್ಲರನ್ನ ಅವರು ಉದ್ಧಾರ ಮಾಡೋಂಥ ಒಬ್ಬ ಕಣ್ಣಿಲ್ಲ ವ್ಯಕ್ತಿ ಹಂಗೆ ಮಾಡ್ಯಾರ ಅಂದಮೇಲೆ ಸರ್ಕಾರದ ಅಂಥವ್ರಿಗೆ ನಾವು ಹುದ್ದೆಯನ್ನು ಕಳೆದು ಸಂಗೀತ ಪೋಸ್ಟನ್ನು ಅವ್ರಿಗೆಲ್ಲರೂ ನಾವು ತೊಗೋಬೇಕಂತೇಳಿ, ಎಲ್ಲರಿಗೂ ಇದು ಮುಟ್ಟಿಸ್ಬೇಕಂತೇಳಿ ನಮ್ಮ ಕಲಾವಿದರು ಭಾಳ ಒಂದು ಶ್ರಮಪಟ್ಟು ಮಾಡಿದ್ದಾರೆ. ಸುಮಾರು ಇದು ಒಂದು ಎರಡು ತಿಂಗಳಿಂದ ಇದು ಭಾಳ ಶ್ರಮ ಆಗ್ಯದ. ಭಾಳ ಮಂದಿ ಎಲ್ಲ ಶ್ರಮಪಟ್ಟ ಒಂದು 4-5 ಜನ ಉಳಿದ್ರೆಲ್ಲ ನಮ್ಮ ಬಂಡಾಯ ಶಾಸ್ತ್ರಿಗಳು, ನಮ್ಮ ಅಣ್ಣಾರಾವು, ನಮ್ಮ ಸೈದತ್ನವರು, ಇನ್ನು ನಮ್ಮ ಶಿವಕುಮಾರ್ ಇವರು, ಇನ್ನು ನಮ್ಮ ಬಾಬುರವರು, ಹಿಂಗೆ ಬಸಾಯಿ ಗುತ್ತಿಯಾದವರು, ಇನ್ನೂ ಭಾಳ ಜನ ಅದರ. ಅದಕ್ಕೆಲ್ಲ ದಲಿತ ಭೋವಿ ವಡ್ಡರ ಸಮಾಜದ ವೃದ್ಧೆಯ ಮೇಲೆ ಅತ್ಯಾಚಾರವೆಸಗಿರುವ ವಿಕೃತ ಕಾಮಿಯನ್ನ ಬಂಧಿಸಿ ಗಲ್ಲಿಗೇರಿಸುವಂತೆ ಆಗ್ರಹಿಸಿ ನವೆಂಬರ್ 23ರಂದು ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಸಂಘ ಕಲಬುರಗಿಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ದಲಿತ ಭೋವಿ ವಡ್ಡರ ಸಮಾಜದ ವೃದ್ಧ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿರುವ ವಿಕೃತ ಕಾಮಿಯನ್ನ ಬಂಧಿಸಿ ಗಲ್ಲಿಗೇರಿಸುವಂತೆ ಆಗ್ರಹಿಸಿ ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಸಂಘ ಕೇಂದ್ರ ಕಚೇರಿ ಕಲಬುರಗಿಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಸಂಘ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ರವಿಚಂದ್ರ ಗುತ್ತೇದಾರ್ ವಕೀಲರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ಶ್ರೀನಿವಾಸ್ ಡೊಣ್ಣೆಗೇರೆ, ಉಪಾಧ್ಯಕ್ಷರಾದ ತಿಮ್ಮಯ್ಯ ದೇವಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರತಕ್ಕಂತ ವಿಷಯ ದಲಿತ ಭೂವಿ ವಡ್ಡರ ಸಮಾಜದ ರುದ್ರ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವ ಮುಸ್ಲಿಂ ಸಮಾಜದ ವಿಕೃತ ಕಾಮಿ ತಯಾ ಫಕೀರನನ್ನು ಬಂಧಿಸಿ ಗಲ್ಲಿಗೇರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕದ ಶರಣ ನಾಡಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಸಮಾಜದ ಮನುಕುಲವೇ ತಲೆ ತೆಗೆಸುವಂಥ ಘನಘೋರ ಘಟನೆ ಒಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ದಲಿತ ಭೂವಿ ಸಮಾಜದ 80 ವರ್ಷದ ರುದ್ರ ಮಹಿಳೆ ಮೇಲೆ ಅತ್ಯಾಚಾರದ ಒಂದು ಕೆಟ್ಟ ಘಟನೆ ನಡೆದಿದೆ. ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರುವ ನೊಂದ ಮಹಿಳೆ ಶ್ರೀಮತಿ ರಾಮಲಮ್ಮ ಗಂಡ ತಿಮ್ಮಯ್ಯ ವಡ್ಡರ್, ಇವಳಿಗೆ 3 ಜನ ಹೆಣ್ಣು ಮಕ್ಕಳಿದ್ದು ಮತ್ತು 2 ಗಂಡು ಮಕ್ಕಳಿದ್ದು ಇವರನ್ನು ಮದುವೆ ಮಾಡಿಕೊಟ್ಟಿದ್ದು. ಕಿರಿಯ ಮಗ ಈ 1 ವರ್ಷದ ಹಿಂದೆ ಕುರಿ ಕಾಯಲು ಹೋಗಿ ಕ್ಯಾನಲ್ನಲ್ಲಿ ಬಿದ್ದು ಮೃತಪಟ್ಟಿದ್ದು ಇರುತ್ತದೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ಮಗನಾಗಿರ್ತಕ್ಕಂಥ ಲಕ್ಷ್ಮಣ್ ತನ್ನ ಹೆಂಡತಿ ಮಕ್ಕಳೊಂದಿಗೆ ಚಂದಾಪೂರು ಗ್ರಾಮದಲ್ಲಿ ವಾಸವಾಗಿರುತ್ತಾನೆ. ಹೀಗಿದ್ದು ಒಬ್ಬಂಟಿಯಾಗಿ ವಡ್ಡರ ಓಣಿಯಲ್ಲಿ ಸರ್ಕಾರಿ ಕೊಡುವ ವಯಸ್ಕರ ಪಿಂಚುಣಿ ಹಣ ಮತ್ತು ಸರ್ಕಾರ ಖರ್ಚಿಗಾಗಿ ಮಗ ಮತ್ತು ಇತರರು ಕೊಡುವ ಹಣವನ್ನು ಕೂಡಿಟ್ಟುಕೊಂಡು ಅಲ್ಪ ಸ್ವಲ್ಪ ಹಣ ಖರ್ಚು ಮಾಡಿ ಜೀವನ ಸಾಗುತ್ತಾ ಬಂದಿರುತ್ತಾಳೆ ಈ ಅಮಾಯಕ ನೊಂದ ಮಹಿಳೆಗೆ. ರವಿವಾರ ದಿನಾಂಕ 17/11/2024 ಸುಮಾರು ರಾತ್ರಿ 11 ಗಂಟೆಗೆ ತಯಾಬ್ ಫಕೀರ್ ಸಾಕಿನ್ ಹೆನೋಳಿ ಎಂಬ ವ್ಯಕ್ತಿಯು ಯಾರೂ ಇಲ್ಲದ ಸಮಯ ನೋಡಿ ವೃದ್ಧ ಮಹಿಳೆಯ ಮುಖದ ಮೇಲೆ ಕೈಯಿಂದ ಹೊಡೆದನು. ನನಗೆ ಯಾಕೆ ಹೊಡಿತೀಯ ಅಂತೆಂದು ಕೇಳಿದಾಗ, ಏ ಮುದುಕಿ, ನಿನಗೆ ಇವತ್ತು ಮಾಡಬೇಕೆಂದು ನನ್ನ ಮೈ ಮೇಲೆ ಬಿದ್ದು ಜಬರ್ದಸ್ತಿಯಿಂದ ಲೈಂಗಿಕ ಅತ್ಯಾಚಾರ ಮಾಡಿರುತ್ತಾನೆ. ಅದೇ ಸಂದರ್ಭದಲ್ಲಿ ಕಿರ್ಚಾಡದಂತೆ ಬಾಯಿಗೆ ಬಟ್ಟೆಯನ್ನು ತುರುಕಿ
ಮನ ಬಂದಂತೆ ಸಂಭೋಗ ಮಾಡಿ ಮುಖಕ್ಕೆ ಎದೆಗೆ ಹೊಡೆದಿರುತ್ತಾನೆ. ಆ ಅಮಾಯಕ ವೃದ್ಧ ಮಹಿಳೆ ಹತ್ತಿರ ಇರುವ ಎಲೆ ಚೀಲ ಮತ್ತು ಅದರಲ್ಲಿರುವ ನಗದು ಹಣ ಒಂದು ಸಣ್ಣ ಮೊಬೈಲನ್ನು ತೆಗೆದುಕೊಂಡು ನಡೆದ ವಿಚಾರ ಯಾರಿಗಾದರೂ ಹೇಳಿದರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲವೆಂದು ಜೀವ ಬೆದರಿಕೆ ಹಾಕಿ ಅಲ್ಲಿಂದ ಪರಾರಾಗಿರುತ್ತಾನೆ. ಈ ಘಟನೆ ದಿನಾಂಕ 17/11/2024 ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ ಅಂದರೆ 18/11/2024 ಬೆಳಗ್ಗೆ 6 ಗಂಟೆ ಒಳಗಾಗಿ ಈ ಘಟನೆಯನ್ನು ನಡೆದಿದ್ದು ಒಂದು ನಾವು ಕಾಣ್ಬೋದು. ಈ ಘಟನೆಯಿಂದ ನೊಂದ ಅಮಾಯಕ ವೃದ್ಧ ಮಹಿಳೆಯು ಅಸ್ವಸ್ಥಳಾಗಿ ಮನೆಯಲ್ಲೇ ಇದ್ದಿದ್ದು ಇರುತ್ತದೆ. ಈ ವೃದ್ಧ ಮಹಿಳೆಯು ಮನೆಯಿಂದ ಹೊರಗೆ ಬರದೇ ಇರುವುದನ್ನು ನೋಡಿ ಅಲ್ಲಿಯೇ ಸ್ವಲ್ಪ ಸಮೀಪವಿರುವ ನೆರೆಹೊರೆಯ ಆರಾದ ಶ್ರೀಮತಿ ಶರಣಮ್ಮ ಇವರು ಬೆಳಗ್ಗೆ 10 ಗಂಟೆಗೆ ಮನೆಗೆ ಬಂದು ನೋಡಲಾಗಿ ಆ ಸಂದರ್ಭದಲ್ಲಿ ಬೆತ್ತಳಾಗಿ ಅಸ್ವಸ್ಥಳಾಗಿ ಬಿದ್ದಿರುವುದನ್ನು ನೋಡಿ ಗಾಬರಿಗೊಂಡು ಎಬ್ಬಿಸಿ ನೀರು ಕುಡಿಸಿ ಅವಳಿಗೆ ಏನಾಗಿದೆ ಎಂದು ಕೇಳಿದಾಗ ವೃದ್ಧ ಮಹಿಳೆಯು ಭಯದಿಂದ ನಡೆದ ಘಟನೆ ತಿಳಿಸಿರುತ್ತಾಳೆ. ಆಗ ಅವಳು ಗಾಬರಿಗೊಂಡು ನೆರೆಹೊರೆಯ ಸಮಾಜದವರಿಗೆ ನಡೆದ ವಿಷಯ ತಿಳಿಸಿರುತ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಬಂದು ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆ ಚಿಂಚೋಳಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಅಲ್ಲಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಜಿಲ್ಲೆಯ ಆಸ್ಪತ್ರೆಗೆ ದಾಖಲಾಗಿ ಮತ್ತು MLC ಆಗಿ ಕುಡಿದು ಇರುತ್ತದೆ. ಪೊಲೀಸರು ಅತ್ಯಾಚಾರಕ್ಕೆ ಒಳಗಾದ ನೊಂದ ವೃದ್ಧ ಮಹಿಳೆಯ ಏನು ನಡೆದ ವಿಷಯ ಕುರಿತು ಮಾಹಿತಿ ಪಡೆದು ತಯಬ್ ಫಕೀರ್ ಸಾಕಿನ್ ಐನೋಳಿ ಎಂಬ ವ್ಯಕ್ತಿಯು ಅತಿಕ್ರಮಣ ಅತ್ಯಾಚಾರ ದರೋಡೆ ಮತ್ತು SC/ST ಆ್ಯಕ್ಟ್ ಅಡಿಯಲ್ಲಿ ದಿನಾಂಕ 18/11/2004 ಚಿಂಚೋಳಿ ಪೊಲೀಸ್ ಠಾಣೆ ಗುಂಡ ಸಂಖ್ಯೆ 166/24 FIR ಪ್ರಕರಣ ದಾಖಲಾಗಿರುತ್ತದೆ. ನಮ್ಮ ದೇಶದಲ್ಲಿ ಅತ್ಯಾಚಾರದ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. 1 ವರ್ಷ ಪುಟ್ಟ ಮಗುವಿನಿಂದ ಹಿಡಿದು 70 ವರ್ಷದ ವೃದ್ಧ ಅತ್ಯಾಚಾರಕ್ಕೆ ಒಳಗಾದ ಘಟನೆಗಳು ನಡೆಯುತ್ತಿವೆ. ಸಮಾಜಕ್ಕೆ ಭಯಪಟ್ಟು ಹೇಳದೆ ಉಳಿದಿರುವ ಕಥೆಗಳು ಸಾವಿರಾರು. ನಗರ ಹಳ್ಳಿ ಪ್ರದೇಶಗಳಲ್ಲಿ ವಯಸ್ಸಿನ ವ್ಯತ್ಯಾಸದಲ್ಲಿ ಪ್ರತಿದಿನ ಸಾಕಷ್ಟು ಮಹಿಳೆಯರ ಮೇಲೆ ಕಿರುಕುಳ ಒಳಗಾಗುತ್ತಿದ್ದಾರೆ. ಅತ್ಯಾಚಾರಕ್ಕೆ ಬಲಿಯಾಗಿರುವ ಅತ್ಯಾಚಾರವು ಭಾರತದಲ್ಲಿ ಮಹಿಳೆಯರ ಮೇಲೆ 4ನೇ ಅತಿ ಸಾಮಾನ್ಯ ಅಪರಾಧವಾಗಿದೆ ಎಂದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಏನು NCRB 2021 ವಾರ್ಷಿಕ ವರದಿಯ ಪ್ರಕಾರ ದೇಶಾದ್ಯಂತ 31,677 ಅತ್ಯಾಚಾರಗಳು ಪ್ರಕರಣಗಳು ದಾಖಲಾಗಿರುವುದು, ಅಂದರೆ ಪ್ರತಿದಿನ ಸರಾಸರಿ 86 ಪ್ರಕರಣಗಳು ದಾಖಲಾಗಿವೆ ಎಂದು ಇತ್ತೀಚಿನ NCRB ಆತಂಕಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದೆ. November 24 ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕಲಬುರಗಿಯ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಫೌಂಡೇಶನ್ ಹಾಗೂ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಇವರ ಸಹಯೋಗದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ನಿಮಿತ್ತವಾಗಿ ಕಲಬುರಗಿ ನಗರಕ್ಕೆ ಆಗಮಿಸುತ್ತಿದ್ದು ದಿನಾಂಕ 24/11/2024 ಬೆಳಗ್ಗೆ 11:30 ಕಲಬುರಗಿ ನಗರದ ಕಲಾಮಂಡಳದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಿಳಾ ಘಟಕದ ಒಕ್ಕೂಟಗಳ ರಾಜ್ಯಾಧ್ಯಕ್ಷರಾದ ಶರಣಮ್ಮ ಸುಮಾಯಸ್ ಕವಲ್ದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಅಂದರೆ ಎಲ್ಲ ನನ್ನ ಕನ್ನಡ ಜನತೆಗೂ ಕೂಡ ವಂದನೆಗಳು ತಿಳಿಸುತ್ತ ಬರುವಂತ ದಿನಾಂಕ 24/11/2024 ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂಸ್ಥೆಯ ವತಿಯಿಂದ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಇದೇ ಕಲಬುರಗಿ ನಗರದ ಕಲಾಮಂಡಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅದಕ್ಕೆ 28 ಜನರಿಗೆ ನಾವು ಪ್ರಶಸ್ತಿ ಪ್ರದಾನ ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆ, ಕಲಾಕ್ಷೇವೆ, ಶಿಕ್ಷಣ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಸಾಧನೆಗೈದ ಸಾಧಕರಿಗೆ ಟೋಟಲ್ 27 ಜನರಿಗೆ ನಾವು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಹಾಸ್ಯ ಕಾರ್ಯಕ್ರಮ ಮತ್ತು ಕನ್ನಡದ ಬಗ್ಗೆ ಆಗಲಿ ಎಲ್ಲ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಅದಕ್ಕೋಸ್ಕರ ಬೆಂಗಳೂರಿನ ರಾಜ್ಯದಿಂದ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಆಗಮಿಸ್ತಾ ಇದ್ದು ಮತ್ತು ಧಾರವಾಡದಿಂದ ಭರತನಾಟ್ಯ ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲ ನನ್ನ ಕನ್ನಡ ಮನಸ್ಸುಗಳು ಕಲಬುರಗಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸಂಸ್ಥಾನ ಮಠ ಕಟ್ಟಿಮನಿ ಅಪ್ಪವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದು ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ದೊಡ್ಡಬಗೌಡ ಪಾಟೀಲ್ ನರಬೋಳ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಂಜಿ ಅಪ್ಪಾಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ.
ಮತ್ತು ಶ್ಯಾಮ್ ನಾಟಿಕಾರ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲ ಥರದ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮಗೆ ಸಾಥ್ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.